ಸಿದ್ದು ನಿಜ ಕನಸುಗಳು ಅಂದ್ರೆ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತ ಒಂದು ಪುಸ್ತಕವನ್ನ ರಿಲೀಸ್ ಮಾಡೋದಕ್ಕೆ ಈಗ ಸಿದ್ಧತೆ ಶುರುವಾಗಿದೆ. ಎಲೆಕ್ಷನ್ ಹೊತ್ತಲ್ಲೇ ಸಿದ್ದು ವಿರುದ್ಧ ಹಿಂದೂ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಈಗ ಸಜ್ಜಾಗಿರೋದು. ಸಿದ್ದು ನಿಜ ಕನಸುಗಳು ಪುಸ್ತಕ ಬಿಡುಗಡೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಪುಸ್ತಕ ಪ್ರಹಾರಕ್ಕೆ ಈಗ ಬಿಜೆಪಿ ಸಜ್ಜಾಗಿದೆ. ಸಿದ್ದರಾಮಯ್ಯಗೆ ಟಿಪ್ಪು ಹೋಲಿಕೆ ಮಾಡಿ ಬಿಜೆಪಿ ಟಾಂಗ್ ಕೊಡ್ತಾ ಇರೋದು. ರಾಜ್ಯ ರಾಜಕೀಯದಲ್ಲಿ ಹೊಸ ಜಟಾಪಟಿಯ ಮುನ್ಸೂಚನೆ. ಈ ಹಿಂದೆ ಟಿಪ್ಪು ನಿಜ ಕನಸುಗಳು ಅನ್ನೋ ಪುಸ್ತಕ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗೊಂದಲ ಆಗಿತ್ತು. ಇದೀಗ ಸಿದ್ದು ನಿಜ ಕನಸುಗಳು ಕಾಂಗ್ರೆಸ್ ಬಿಜೆಪಿಯ ನಡುವೆ ಎಲೆಕ್ಷನ್ ಹೊತ್ತಲ್ಲೇ ಈಗ ಹೊಸ ಜಟಾಪಟಿ ಶುರುವಾಗ್ತಾ ಇದೆ. ಈಗಾಗಲೇ ಈ ಪುಸ್ತಕ ರೆಡಿ ಆಗಿದೆ. ಸಿದ್ದು ನಿಜ ಕನಸುಗಳು ಏನೇನು ಅವರ ಆಲೋಚನೆ ಇತ್ತು ಜೊತೆಗೆ ಅಂದರೆ ನೆಗೆಟಿವ್ಲಿ ಇದರ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ. ನೀವೀಗ ಪುಸ್ತಕದ ಈ ಆಮಂತ್ರಣ ಪತ್ರಿಕೆಯನ್ನು ಕೂಡ ನೋಡಬಹುದು. ಸಿದ್ದು ನಿಜ ಕನಸುಗಳು ಅದರಲ್ಲಿ ತಲವಾರ್ ಹಿಡಿದಿರುವಂತಹ ಒಂದು ಫೋಟೋ. ಓಲ್ಡ್ ಗೋಲ್ಡ್ಗೆ ನ್ಯೂ ಗೋಲ್ಡ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಹಾಗೂ ಬದಲಾವಣೆಯ ಮೇಲೆ ಪಡೆಯಿರಿ ಪ್ರತಿ ಗ್ರಾಮ್ಗೆ 75 ರೂಪಾಯಿ ಎಕ್ಸ್ಟ್ರಾ. ನಿಮ್ಮ ನಂಬಿಕೆಯೇ ನಮ್ಮ ಬಲ. ಸಂಪುಟ ಒಂದು ಬರಹಗಾರರು ರೋಹಿತ್ ಚಕ್ರತೀರ್ಥ, ಅದೇ ರೀತಿಯಾಗಿ ಇನ್ನು ಹಲವಾರು ನಾಯಕರನ್ನ ಕೂಡ ಅದರ ರಿಲೀಸ್ಗೆ ಪುಸ್ತಕ ಬಿಡುಗಡೆಗೆ ಈಗ ಕರೆಯಲಾಗಿದೆ. ಸೊ ದಿನಾಂಕ 9/1/2023 ಮಧ್ಯಾಹ್ನ 3 ಗಂಟೆಗೆ ಪುರಭವನ ಬೆಂಗಳೂರು ಇವತ್ತು ಲೋಕಾರ್ಪಣೆ ಮಾಡೋದಕ್ಕೆ ಸಚಿವರಾದಂಥ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಕೂಡ ರೆಡಿಯಾಗಿದ್ದಾರೆ. ಸೊ ಸಿದ್ದು ನಿಜ ಕನಸುಗಳು ನೀವಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಅಂದರೆ ಫೋಟೋದಲ್ಲಿ. ಸೊ ಹೇಗೆ ಆ ಒಂದು ಕವರ್ ಪೇಜನ್ನು ರೆಡಿ ಮಾಡಲಾಗಿದೆ. ಸೊ ಮತ್ತೊಂದು ಕಡೆ ಅವರ ಹಿಂದಿನ ಒಂದಷ್ಟು ಸಂದರ್ಭ ಎಲ್ಲೆಲ್ಲಿ ಅವರು ಕಾಣಿಸ್ಕೊಂಡಿದ್ರು ವಿತ್ ಆ ಒಂದು ಪೇಟ, ಆ ಒಂದು ತಲ್ವಾರ್, ಸೊ ಇಂಥದ್ದೇ ಒಂದು ಮುಖಪುಟ ವಿನ್ಯಾಸವನ್ನು ಮಾಡಲಾಗಿದೆ. ಇನ್ನು ಸಿದ್ದರಾಮಯ್ಯನವರ ಅಲ್ಪಸಂಖ್ಯಾತ ಓಲೈಕೆಯ ವಿಚಾರವಾಗಿ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆಯಾ? ಸಿದ್ದರಾಮಯ್ಯ ಅವಧಿಯ ಹಿಂದೂ ಕಾರ್ಯಕರ್ತರ ಹತ್ಯೆ ವಿಚಾರ ಉಲ್ಲೇಖ ಮಾಡಲಾಗಿದೆಯಾ? ಏನಿದೆ ಸಿದ್ದು ನಿಜ ಕನಸುಗಳು ಪುಸ್ತಕದಲ್ಲಿ? ಸಿದ್ದರಾಮಯ್ಯ ಸರ್ಕಾರ ಅವಧಿಯ ಶಾದಿಭಾಗ್ಯ ಯೋಜನೆ ಬಗ್ಗೆ ಒಂದಷ್ಟು ಬರೆಯಲಾಗಿದೆಯಾ? ಹಾಗಾದ್ರೆ ಸಿದ್ದರಾಮಯ್ಯ ಅವಧಿಯ ಟಿಪ್ಪು ಜಯಂತಿ ಆಚರಣೆಗಳು ಇಲ್ಲಿ ಸದ್ದು ಮಾಡಿದೆಯಾ? ಸಿದ್ದರಾಮಯ್ಯ ಅವಧಿಯ ಪಿಎಫ್ಐ ಕೇಸ್ ವಾಪಸ್ ವಿಚಾರ ಇದೆಯಾ ಆ ಪುಸ್ತಕದಲ್ಲಿ? ಅಷ್ಟೇ ಅಲ್ಲ, ಮೀನು ಮಾಂಸ ತಿಂದು ದೇಗುಲ ಪ್ರವೇಶ ವಿಚಾರಗಳು ಕೂಡ ಸದ್ದು ಮಾಡುವ ಸಾಧ್ಯತೆ ಇದೆ. ಇದೇ ವಿಚಾರವಾಗಿ ಕೂಡ ಬರಹಗಳಿರಬಹುದು. ಸಿದ್ದರಾಮಯ್ಯ ಕುಂಕುಮ ವಿವಾದಗಳನ್ನ ಕೂಡ ಪ್ರಸ್ತಾಪ ಮಾಡಿರುವ ಶಂಕೆ ಇದೆ. ಸಿದ್ದು ನಿಜ ಕನಸುಗಳು ಇದರಲ್ಲಿ ಪ್ರಮುಖವಾಗಿ ಎಲೆಕ್ಷನ್ ಹೊತ್ತಲ್ಲೇ ಸಿದ್ದರಾಮಯ್ಯ ಅವರ ವಿರುದ್ಧ ಈ ಒಂದು ಪುಸ್ತಕ ಬಿಡುಗಡೆ ಮಾಡೋದ್ರ ಹಿಂದಿನ ಉದ್ದೇಶ ಸ್ಪಷ್ಟ. ಚುನಾವಣಾ ದೃಷ್ಟಿ ಜೊತೆಗೆ ಹಿಂದೂ ಅಸ್ತ್ರವನ್ನು ಬಿಜೆಪಿಯಲ್ಲಿ ಪ್ರಯೋಗಿಸ್ತಾ ಇರೋದು, ಟಿಪ್ಪು ನಿಜ ಕನಸುಗಳು ಅನ್ನುವಂತಹ ನಾಟಕ ಏನು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಅದನ್ನು ಈಗ ಸಿದ್ದು ನಿಜ ಕನಸುಗಳು ಅನ್ನುವ ರೀತಿಯಲ್ಲಿ ಹೆಸರು ಬದಲಾಯಿಸಿ ಈಗ ಒಂದು ಪುಸ್ತಕವನ್ನು ಹೊರತರ್ತಾ ಇದೆ ಬಿಜೆಪಿ. ಅದು ಕೂಡ ಸಿದ್ದರಾಮಯ್ಯ ಅಲ್ಪಸಂಖ್ಯಾತ ಓಲೈಕೆಯ ಬಗ್ಗೆ ಇದರಲ್ಲಿ ಉಲ್ಲೇಖ ಇದೆ ಅನ್ನೋದು ಗಮನಾರ್ಹ.